ಹರಿಯಂ ಬಂಧುಗಳೇ, ನಾನು ನಿಮ್ಮ ನೆಚ್ಚಿನ ಸುಧಾ ರಾಘವೇಂದ್ರ ರಾವ್. ಈ ದಿನ ನಿಮಗೆ ಎಲ್ರಿಗೂ ಒಂದು ಹೆಲ್ತ್ ಟಿಪ್ನ. ಹೆಲ್ತ್ ಟಿಪ್ನಲ್ಲಿ ಏನಪ್ಪ ಅಂದರೆ, ಶೀತ, ಕಫ, ಸೈನಸ್ಸು, ಇಲ್ಲೆಲ್ಲ ಕಿವಿ ಹತ್ರ ನೋವು, ಶೀತದ ಬಾಧೆಗಳು ಸಾಧಾರಣ ಮಕ್ಕಳಿಂದ ಹಿಡಿದು ಪ್ರಾಯದವರೆಗೂ ಮತ್ತು ವಯಸ್ಸಾದವರಿಗೂ ಎಲ್ರಿಗೂ ಶೀತದ ಬಾಧೆಯಿಂದ ಮೇಕೆಯೆಲ್ಲ ಸ್ವಲ್ಪ ಒಂದು ಕಂಜಕ್ಷನ್ನು ಏನು ನೋವು ಸೆಳೆತ ಎಲ್ಲ ಇರುತ್ತೆ, ನೋವೆಲ್ಲ ಇರುತ್ತೆ. ಅದಕ್ಕೆ ಏನೋ ಒಂದು ಸುಲಭದ ಒಂದು ಔಷಧ ಹೊಟ್ಟೆಗೆ ತಗೊಳ್ಬೇಕು ಅಂತಲೂ ಇಲ್ಲ, ಯಾಕೆಂದರೆ ಕೆಲವೆಲ್ಲ ನಾವು ಹೀಟ್ ಆಗುತ್ತೆ ಹೊಟ್ಟೆಗೆ ತಗೊಳ್ತಾ ಇದ್ದರೆ ಅದು ಹೆಚ್ಚಾಗುತ್ತೆ, ಬಾಡಿಗೆ ಹೀಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಿಮಗೆ ಒಂದು ಸುಲಭದ ಉಪಾಯ ಹೇಳ್ತೀನಿ ನೋಡಿ. ಇದು ದೊಡ್ಡಿ ಪತ್ರೆ ಸೊಪ್ಪು ಅಂತ, ಈ ದೊಡ್ಡಿ ಪತ್ರೆ ಸೊಪ್ಪು ಇರುತ್ತಲ್ವ, ಇದನ್ನು ನಾವು ಕ್ಲೀನಾಗಿಟ್ಕೊಂಡು ಒಂದು ತಟ್ಟೆನೋ ಇಲ್ಲ ಒಂದು ದಪ್ಪದ ಕಬ್ಬಿಣದ ಬಾಂಡಿನೋ ಈ ಥರ ಒಂದು ದೋಸೆ ಕಾವಲಿನೋ ಯಾವುದ್ರಲ್ಲಾದರೂ ಸರಿನೇ ಹೀಗೆ ಇಟ್ಟು ಸ್ಲಿಮ್ಮಲ್ಲಿ ಒಂದು ಮುಚ್ಚಳ ಮುಚ್ಚಿ ಬಿಸಿ ಮಾಡೋದು. ಏನು ಹಾಕೋದು ಬೇಡ, ಅದನ್ನು ಪೇಸ್ಟ್ ಮಾಡೋದು ಬೇಡ, ಆಮೇಲೆ ಅದಕ್ಕೆ ಏನು ಎಣ್ಣೆ ಏನು ಹಾಕೋದು ಬೇಡ, ಹಾಗೇ ಬಾಡಿಸೋದು. ಬಾಡಿಸಿದಾಗ ಇದೊಂಥರ ಬಟ್ಟೆ ಥರ ಆಗುತ್ತೆ, ಇದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ, ಇದೊಂಥರ ಹತ್ತಿ ಥರ ಬಟ್ಟೆ ಥರ ಆಗುತ್ತೆ. ಆ ಥರ ನಮಗೆ ಅದು ಈ ಕಲರ್ ಹೋಗಿಬಿಟ್ಟು ಕನ್ಸಿಸ್ಟೆನ್ಸಿ ಹೋಗಿಬಿಟ್ಟು ಒಂದು ಸಾಫ್ಟಾಗಿರೋ ಒದ್ದೆ ಬಟ್ಟೆ ಥರ ಆಗುತ್ತೆ. ಆವಾಗ ಅದು ಬಿಸಿ ಇರುತ್ತೆ, ಅದು ಶೇಖರಣೆ ಹಿಡಿದಿಟ್ಕೊಂಡಿರುತ್ತೆ, ಇದರಲ್ಲಿರುವ ನೀರಿನಂಶ ಶೇಖರಣೆ ಹಿಡಿದಿಟ್ಕೊಳ್ಳುತ್ತೆ. ಇದನ್ನು ನಾವು ನೆತ್ತಿಗೆ ನಂತರ ಇದೆಲ್ಲ ಹೇಗೆ ಎಲ್ಲೆಲ್ಲೆಲ್ಲೇ ನಮಗೆ ಉರಿತದೆ ಕಣ್ಣು, ಶೀತ ಆದಾಗ ಕಣ್ಣೆಲ್ಲ ಕೆಂಪಾಗುತ್ತೆ, ಒಂದು ನೋವು ಇರುತ್ತೆ, ಅದಕ್ಕೆಲ್ಲ ಎಲ್ಲ ಕಡೆ ಹೀಗೆ ತೀಡಿ 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 ಅದನ್ನು ಗಂಟಲಿಗೆ, ಎದೆ ಭಾಗಕ್ಕೆ, ಬೆನ್ನಿಗೆ, ಕಂಕ್ಳ ಕೆಳಗಡೆಗೆ ಆ ಥರ ಎಲ್ಲ ಕಡೆಗೆ ಹಚ್ಕೊಳ್ತಾ ಬಂದು ಮತ್ತು ಪುನಃ ತಣ್ಣಗೂ ಆಗಿರುತ್ತೆ, ಅದರಲ್ಲಿರೋ ನೀರಿನಂಶ ಎಳ್ಕೊಂಡಿರುತ್ತೆ. ಇನ್ನೊಂದು ಗಳಿಗೆ ನಾವು ಪುನಃ ಅದನ್ನು ಬಿಸಿ ಮಾಡ್ಕೊಳ್ಬೋದು, ಪುನಃ ಇನ್ನೊಂದು ಗಳಿಗೆ ಬಿಸಿ ಮಾಡಿಕೊಂಡು ಪುನಃ ಅದನ್ನೇ ಹಾಗೆ ಹಚ್ಕೋತಾ ಇರ್ಬೋದು. ಈವನ್ ಅದನ್ನು ನಾವು ಎರಡು ಸತಿ ಹಚ್ಕೊಂಡಾದ್ಮೇಲೆ ಇದು ಒಂದು ಸಾಫ್ಟಾಗಿ ಬತ್ತೆ ಥರ ಇರುತ್ತೆ. ಬಿಸಿ ಇರೋದನ್ನು ಹದ ಬಿಸಿ ನೋಡಿಕೊಂಡು ನಾವು ಸ್ಟಡ್ ಥರ ಎರಡು ಗಳಿಗೆ ತುಂಬ ಹೆಚ್ಚಿಗೆ ಹೊತ್ತಲ್ಲದೆ ಇದ್ದರೆ ಒಂದೆರಡು ಕ್ಷಣಗಳ ಕಾಲ ನಾವು ಕಿವಿಗೆ ಬತ್ತೆ ಹತ್ತಿ ಇಟ್ಕೊಳ್ತೀವಲ್ವ, ಆ ರೀತಿಯಾಗಿ ಇಟ್ಕೊಂಡ್ರೆ ನಮಗೆ ಒಳಗಡೆ ಇರುತ್ತಲ್ಲ ಈ ಕ್ಯಾವಿಟಿ, ಈ ಕಿವಿಗೂ ಮೂಗಿಗೂ ಈ ಮಧ್ಯದಲ್ಲಿ ಒಳಗಡೆ ಒಂದು ಪೈಪ್ ಥರ ಇರುತ್ತಲ್ವ ನಮ್ಮದು, ಆ ಪೈಪಲ್ಲಿರುವಂಥ ಒಂದು ಶೀತದ ಕಫ ಇನ್ಫೆಕ್ಷನ್ನು ಎಲ್ಲದನ್ನೇ ಇದು ಈ ವ್ಯಾಕ್ಯೂಮ್ ಕ್ಲೀನರ್ನಲ್ಲಿ ಎಳಿತದಲ್ವ ಕಸನ, ಆ ರೀತಿಯಾಗಿ ಕಫನ ಮತ್ತು ಶೀತದ ಒಂದು ಬಾಧೆಗಳನ್ನು ಇದು ಸಕ್ಕು ಮಾಡುತ್ತೆ. ಸಕ್ಕು ಮಾಡಿದಾಗ ನಿಮಗೆ ತುಂಬ ಹಿತವಾಗುತ್ತೆ. ಅದರಿಂದ ಎಲ್ಲರೂ ದಯವಿಟ್ಟು ಅದನ್ನು ನಿಮಗೆ ತಿಂಗಳ ಮಕ್ಕಳಿಗೂ ಮಾಡ್ಬೋದು, ಇದನ್ನು ಬಿಸಿ ನೋಡಿಕೊಂಡು ತಿಂಗಳ ಮಕ್ಕಳಿಗೂ ಮಾಡ್ಬೋದು. ಹೊಟ್ಟೆಗೇನು ತಗೊಳ್ಳೋದಲ್ಲ, ನೆತ್ತಿಗೆ ಎಲ್ಲ ಕಡೆಗೂ ಹಚ್ಚೋದು. ಮಕ್ಕಳು ಅಳ್ತಾ ಇರ್ತಾರಲ್ವ ಶೀತದಿಂದ, ಅದರಿಂದ ತುಂಬ ಹಿತವಾಗಿ ಮಲಗ್ತಾರೆ. ನಮ್ಗಳಿಗೂ ಉದಾಸೀನ ಬಿಟ್ಟು ಮಾಡಬೇಕು. ನಾವು ನಮಗೆ ಮಾಡ್ಕೊಳ್ಳೋದು ಅಂದರೆ ಸ್ವಲ್ಪ ಸಾಧಾರಣವಾಗಿ ಎಲ್ಲರೂ ಉದಾಸೀನ ಮಾಡ್ತೀವಿ, ನಾವು ಉದಾಸೀನ ಬಿಟ್ಟು ಇದನ್ನು ಮಾಡ್ತು ಅಂದರೆ ಖಂಡಿತವಾಗ್ಲೂ ಶೀತದ ಔಷಧಿ ತಗೊಳ್ಳದೇನೆ ಒಂದು ಎಕ್ಸ್ಟರ್ನಲ್ ಟ್ರೀಟ್ಮೆಂಟಿಂದ ವಿಕ್ಸು ಗಿಕ್ಸು ಏನು ಹಚ್ಕೊಳಕ್ ಹೋಗ್ಬೇಡಿ. ವಿಕ್ಸ್ ಅಂತೂ ಹಚ್ಚಲೇಬೇಡಿ, ಯಾಕೆಂದರೆ ಅದನ್ನು ಅಲ್ಲೇ ಡ್ರೈ ಮಾಡಿಬಿಡುತ್ತೆ ಮತ್ತು ಅದು ಎಲ್ಲ ಅಲ್ಲಲ್ಲೇ ಉಳ್ಕೊಂಡಿರುತ್ತೆ, ಸೊ ಒಣಕೆಮ್ಮು ಬರೋ ಚಾನ್ಸಸ್ ಇರುತ್ತೆ. ಇದನ್ನು ಮಾಡ್ತು ಅಂದರೆ ನಿಮಗೆ ಖಂಡಿತವಾಗ್ಲೂ ಶೀತ ಎರಡರಿಂದ ಮೂರು ದಿವಸದ ಒಳಗಡೆ ಪೂರ್ತಿ ಹೋಗುತ್ತೆ. ಖಂಡಿತವಾಗಿ ಎಲ್ಲರೂ ಮಾಡಿ ಮಾಡಿ ಇದನ್ನು ನಮ್ಮ ಚಾನಲ್ಗೆ ಮೊದಲನೇ ಸರ್ತಿ ನೀವು ಎಂಟರ್ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಅನ್ನೋ ಒತ್ತಿ ಈ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹರಿ ಓಂ. ನಾನು ಸುಧಾ ರಾಘವೇಂದ್ರ ರಾವ್, ನಂಜನಗುಡಿ.